ಹಾಯ್ ಸ್ನೇಹಿತರೆ, ನಾನಿವತ್ತು ಒಂದು ಏರ್ ಕೂಲರ್ನ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ನೋಡ್ತಾ ಇದ್ರೆ ಓರಿಯಂಟ್ ಕಂಪ್ನಿಯ ಏರ್ ಕೂಲರ್ ಇದು. ನಿನ್ನೆ ಸುರ್ಪುರದ ರಂಗನಾಥ್ ಮೊಬೈಲ್ ಸೆಂಟರ್ನಲ್ಲಿ ಇದು ಏರ್ ಕೂಲರ್ನ ಪರ್ಚೇಸ್ ಮಾಡಿದ್ದೀನಿ. ಈ ಒಂದು ಓರಿಯಂಟ್ ಕಂಪ್ನಿಯ ಏರ್ ಕೂಲರನ್ನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಇದೆ, ಫ್ಯೂಚರ್ ಏನಂತ ನಿಮಗೆ ತೋರಿಸ್ಕೊಳ್ತೀನಿ. ಒಂದು ಒಳ್ಳೆಯ ಬಜೆಟ್ ಇದರಲ್ಲಿ, ಒಂದು ಮಿಡ್ಲ್ ರೇಂಜಿಗೆ ಒಂದು ಮಿನಿ ಏರ್ ಕೂಲರನ್ನು ನಿಮಗೆ ತಗೋಬಹುದಾಗಿಲ್ವ ಅಂತ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಕಟ್ ಮಾಡಿ ನಿಮಗೆ ತೋರಿಸ್ತೇನೆ. ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ದೀರಾ, ಓಪನ್ ಮಾಡಿ ಹೊರಗಡೆ ಇಟ್ಟಿದ್ದೇನೆ. ಈ ರೀತಿಯಾಗಿದೆ ಓರಿಯಂಟ್ ಎಲೆಕ್ಟ್ರಿಕ್ ಬ್ರ್ಯಾಂಡ್ನ ಮಿನಿ ಕೂಲರ್ ಇದು ನೋಡಿ. 20 ಲೀಟ್ರ್ ಇದು ಕೂಲರ್, ಇದು ಏರ್ ಕೂಲರ್. ಮೇಲ್ಗಡೆ ಈ ರೀತಿಯಾಗಿದೆ. ಇದು ಸ್ಪೀಡು, ಫ್ಯಾನ್ ಸ್ಪೀಡ್ ಬಟನು, ಹೈ ಸ್ಪೀಡು, ನಾರ್ಮಲ್ಲು, ಮೀಡಿಯಮ್ಮು, ನಾರ್ಮಲ್ ಇದು. ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು. ನಿಮಗೆ ಕೊನೆಯಲ್ಲಿ ಇದನ್ನು ಆನ್ ಮಾಡಿ ತೋರಿಸ್ತೇನೆ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂತ. ಇದು ಫಂಕ್ಷನ್ನು, ಮೋಟ್ರ್ ಫಂಕ್ಷನ್ನು. ಒಳಗಡೆ ಮೋಟ್ರ್ ಇರುತ್ತಲ್ಲ, ಪಂಪ್ ಮಾಡೋದು, ನೀರು ವಾಟರ್ ಪಂಪ್ ಮಾಡೋದು, ಅದ್ರ ಫಂಕ್ಷನ್ ಇದು. ನೀವು ಪಂಪ್ ಮಾಡೋದು ಆನ್ ಆಫ್ ಇಟ್ಟು ಕೂಡ ಇಟ್ಕೋಬೋದು. ಇಲ್ಲಿ ನೀರು ಹಾಕುವಂತಿರೋದು ನೋಡಿ. ಇಲ್ಲಿ ಇದನ್ನು ಓಪನ್ ಮಾಡಿ ಇಲ್ಲಿ ನೀರು ಹಾಕಬೇಕು. ಇಲ್ಲಿ ನೋಡಿ, ನೋಡ್ತಾ ಇದ್ದೀರಾ, ನೀರು ಹಾಕುವಂಥದ್ದು ಇದು. ಈ ಜಾಗದಲ್ಲಿ ಇಲ್ಲಿಂದ ನೀರು ಹಾಕಬೇಕು. ಈ ರೀತಿಯಾಗಿದೆ. ಒಂದು ಬಜೆಟ್ ರೇಂಜಲ್ಲಿ ಒಂದು ಒಳ್ಳೆಯ ಕೂಲರ್ ಅಂತ ಹೇಳ್ಬೋದು. ಇಲ್ಲಿ ಕೆಳಗಡೆ ನೀರು ಹಾಕಿದ್ದು ಕಾಣಿಸುತ್ತೆ. ಎಷ್ಟು ಲೀಟ್ರ್ ಹಾಕಿದಾರೆ, ಎಷ್ಟಾಗಿದೆ ನೀರು ಇದಾವೆ ಇನ್ನೂ ಒಳಗಡೆ ಅಂತ ಇಲ್ಲಿ ತೋರಿಸುತ್ತೆ. ನೀರು ಖಾಲಿ ಆಗದೆ ಹಾಗೆ ನೋಡ್ಕೋಬೇಕು, ಯಾಕಂದರೆ ನೀರು ಖಾಲಿ ಆದಮೇಲೆ ನಂತರ ಮೋಟ್ರಿಗೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಯಾವಾಗಲೂ ನೀರು ಮೇಂಟೈನ್ ಮಾಡ್ತಾ ಇರಬೇಕು. ಕೆಳಗಡೆ ವೀಲ್ಸನ್ನು ಕೊಟ್ಟಿದ್ದಾರೆ, ಹಿಂದಕ್ಕೆ ಮುಂದಕ್ಕೆ ಹೋಗೋಕ್ಕೆ ವೀಲ್ ಅಡ್ಜಸ್ಟ್ಮೆಂಟ್ ಇದೆ. 4 ವೀಲ್ ಇದ್ದಾವೆ. ಇದು ಆಟೋಸಿಂಗ್ ಆಗುತ್ತೆ. ಒಂದು ಲೈಟ್ ವೇಟ್ ಇದೆ, ಇದು ಸ್ವಿಚ್ ಕೊಟ್ಟಿದ್ದಾರೆ, 2 ಸಾಕೆಟ್ ಸ್ವಿಚ್ಚು. ಅವರು ನನಗೆ ಮೊದಲಿಗೆ 6,000 ರೂಪಾಯಿ ಹೇಳಿದಿರೋದನ್ನು ಡಿಸ್ಕೌಂಟ್ ಮಾಡಿ ನನಗೆ 5,300 ರೂಪಾಯಿಗೆ ಕೊಟ್ಟಿದ್ದಾರೆ ನನಗೆ. ಶ್ರೀ ರಂಗನಾಥ ಮೊಬೈಲ್ ಸೆಂಟ್ರ್, ಸುರ್ಪುರ್, ಗಾಂಧಿ ಚೌಕ್ ಹತ್ತಿರ ಈ ಒಂದು ಸ್ಟೋರ್ನಲ್ಲಿ ನಾನು ತೊಗೊಂಡಿರೋದು. ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಕೊಟ್ಟಿರ್ತೇನೆ. ಇವರಿಗೆ ನೀವು ಈ ಪ್ರಾಡಕ್ಟ್ ಬೇಕಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೋಬೋದು. ಇದನ್ನು ನಿಮಗೆ ಆನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ನೋಡಿ. ಫ್ರೆಂಡ್ಸ್, ಇವಾಗ ಇದನ್ನು ಆನ್ ಮಾಡಿದ್ದೀನಿ. ಒಳಗಡೆ ಸ್ವಿಂಗ್ ಆಗ್ತಾ ಇದೆ ನೋಡಿ, ನೋಡಿ ಸ್ವಿಂಗ್ ಆಗ್ತಾ ಇದೆ. ನನಗೆ ತುಂಬಾ ಸ್ಪೀಡಾಗಿ ಬರ್ತಾ ಇದೆ. ನಾರ್ಮಲಾಗಿ ಇಟ್ಟಿದ್ದೀನಿ ನಾನು. ಇದು ಹೆವಿ ಸ್ಪೀಡು, ಮೀಡಿಯಮ್ಮು, ಲೋ. ಈ ರೀತಿಯಾಗಿ ನೋಡಿ, ಒಳಗಡೆ ಸ್ವಿಂಗ್ ಆಗ್ತಾ ಇದೆ. ಪಂಪ್ ಆನ್ ಮಾಡ್ಕೋಬೋದು ನೋಡಿ. ಇಲ್ಲಿ ಈ ಕಡೆ ಈ ಕಡೆ ಹೋಗ್ತಾ ಇದೆ ನೋಡಿ. ಆನ್ ಮಾಡಿದ್ದೀನಿ. ಇವಾಗ ಸದ್ಯಕ್ಕೆ ಒಳಗಡೆ ನೀರಿಲ್ಲ, ಸೊ ಹಾಗಾಗಿ ಕೂಲಿಂಗ್ ಬರ್ತಾ ಇಲ್ಲ, ಜಸ್ಟ್ ಗಾಳಿ ಏರ್ ಬರ್ತಾ ಇದೆ. ತುಂಬಾ ಹೆವಿ ಸ್ಪೀಡ್ ಇದೆ, ಗಾಳಿ ಚೆನ್ನಾಗಿ ಬರುತ್ತೆ. ಒಂದು ಬಜೆಟ್ ರೇಂಜಲ್ಲಿ ನಿಮ್ಮ ಒಂದು ಚಿಕ್ಕ ರೂಮ್ಗೆ ಅಥವಾ ನಿಮ್ಮ ಅಂಗಡಿಗೆ ಒಂದು ಸರಿ ಹೊಂದ್ಕೋಂಥ ಏರ್ ಕೂಲರ್ ಇದು. ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ಏರ್ ಕೂಲರ್ದು. ಸ್ವಲ್ಪ ಸೌಂಡ್ ಇದೆ ಲೈಟಾಗಿ. ಇದಿಷ್ಟು ಈ ಒಂದು ಓರಿಯಂಟ್ ಕಂಪ್ನಿಯ ಏರ್ ಕೂಲರು, ಮಿನಿ ಏರ್ ಕೂಲರು. ಇದರಲ್ಲಿ ನಿಮಗೆ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ ಕೂಡ ತಿಳ್ಕೊಬೋದು. ಇನ್ನೂ ಹೆಚ್ಚಿನ ಮಾಹಿತಿ
ಶಾಪ್ನ ಓನರ್ ಬಗ್ಗೆ ನೀವು ಕಾಲ್ ಮಾಡಿ ಕೂಡ ತಿಳ್ಕೊಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಓನರ್ ನೇಮು ಮತ್ತು ಅಂಗಡಿ ಅಡ್ರೆಸ್ ಕೂಡ ಕೊಟ್ಟಿರ್ತಾನೆ, ಹೆಚ್ಚಿನ ಮಾಹಿತಿ ನೀವು ನೋಡ್ಕೋಬೋದು. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.